ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ಫ್ಯಾಷನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಫ್ರೆಂಡ್ಸ್, ಈ ಹಳೆ ಸ್ಯಾರಿನ ಯೂಸ್ ಮಾಡಿಕೊಂಡು ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕೂಡ ಹಳೆ ಸ್ಯಾರಿನಲ್ಲಿ ಹಾಕಿರೋಂತಹ ಮ್ಯಾಟು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಇದೇ ಥರ ಮ್ಯಾಟ್ ಹಾಕೋಣ, ಬನ್ನಿ. ಈ ಸ್ಯಾರಿನ ಓಪನ್ ಮಾಡ್ಕೊಂಬಿಟ್ಟು ಇದರಲ್ಲಿ ಲೆಂತ್ ವೈಸ್ ತೊಗೊಳ್ಬೇಕಾಗತ್ತೆ. ಲೆಂತ್ ವೈಸ್ ತೊಗೊಂಡು ನಾವು ಈ ಕಡೆ ಒಂದು ಹೆಂಡನ್ನು ಇಟ್ಕೊಳ್ಳೋಣ. ಒಂದು ಹೆಂಡನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಒನ್ ಇಂಚಿಗಾಗೋಷ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಒನ್ ಇಂಚಿಗಾಗೋಷ್ಟು ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಕೈನಲ್ಲೇ ಎಳಿರಿ, ಬರುತ್ತೆ ಅದು. ಲೆಂತ್ ವೈಸ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಬರುತ್ತೆ. ಅದನ್ನು ಓಪನ್ ಮಾಡಿಟ್ಕೊಳ್ಳಿ, ಹೀಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ಫುಲ್ಲು ಎಂಡ್ ತನಕ ಓಪನ್ ಮಾಡಿ. ಈ ಥರ ಹೀಗೆ ಎಂಡ್ ತನಕ ಓಪನ್ ಮಾಡಿಬಿಟ್ಟು ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಬಿಡಬೇಕಾಗತ್ತೆ. ಈ ಥರ ಜಾಯಿಂಟು ಹಾಗೆ ಬಿಡಬೇಕಾಗತ್ತೆ, ಫುಲ್ ಓಪನ್ ಮಾಡೋದು ಬೇಡ. ಈ ಥರ ಸ್ವಲ್ಪ ಬಿಡಿ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಮಾಮೂಲಿ ಒಂದು ಇಂಚಿಗೆ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ಹೀಗೆ ಓಪನ್ ಮಾಡೋಣ. ಇದು ಜಾಯಿಂಟು ಹೀಗೆ ಬರಬೇಕಾಗತ್ತೆ ನಮಗೆ. ನಾವು ಗಂಟು ಹಾಕೋದ್ರಿಂದ ಮ್ಯಾಟಲ್ಲಿ ಅಲ್ಲಲ್ಲೇ ಗಂಟು ಬಿದ್ದಿರುತ್ತೆ. ಹಾಗಾಗಿ ಆ ಜಾಯಿಂಟನ್ನು ಹಾಗೆ ಬಿಟ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಮ್ಯಾಟನ್ನ ಹಾಕುವಾಗ. ಹೀಗೆ ಲಾಸ್ಟಲ್ಲಿ ಇದರಲ್ಲೂ ಕೂಡ ಜಾಯಿಂಟನ್ನ ಹೀಗೆ ಬಿಟ್ಕೊಳ್ಳೋಣ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿಬಿಟ್ಟು ಈ ಥರ ಲಾಸ್ಟ್ ಎಂಡಲ್ಲಿ ಸ್ಯಾರಿ ಎಲ್ಲ ಕ್ಲೋಸ್ ಆದಮೇಲೆ ಈ ಥರ ಸುತ್ತಕೊಳ್ಳೋಣ. ಸುತ್ತಿ ಒಂದು ಬಾಲ್ ಥರ ಉಂಡೆ ಮಾಡಿಟ್ಕೊಳ್ಳೋಣ. ಈ ಥರ ಸುತ್ತಕೊಳ್ಳಿ ನೀಟಾಗಿ. ಹೀಗೆ ಇದು ಯಾಕೆ ಸುತ್ತೋದು ಅಂದರೆ ಮ್ಯಾಟ್ ಹಾಕುವಾಗ ಗಂಟು ಬೀಳುತ್ತೆ ಫ್ರೆಂಡ್ಸ್. ತುಂಬ ದಾರ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ತುಂಬ ಗಂಟು ಬಿದ್ದುಬಿಡುತ್ತೆ. ಹಾಗಾಗಿ ನಾವು ಸುತ್ತಿಟ್ಕೊಂಡ್ರೆ ನೀಟಾಗಿ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಕೊಂಡು ಮಾಡಿಕೊಂಡು ನಾವು ಮ್ಯಾಟ್ ಹಾಕ್ಕೊಳ್ಬೋದು. ನೋಡಿ, ನಾನು ಸುತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ. ಈ ಥರ ನೀವು ಕೂಡ ಸುತ್ತಿಟ್ಕೊಳ್ಳಿ. ಈ ಥರ ಸುತ್ತಿಟ್ಕೊಂಡಿದ್ದಾದಮೇಲೆ ನಾವು ಒಂದು ಸೈಡ್ನಲ್ಲಿ ದಾರನ ತೊಗೊಂಡು ಈ ಥರ ದಾರನ ತೊಗೊಂಡು ಗಂಟು ಹಾಕೋಣ. ಹೀಗೆ ನೀಟಾಗಿ ಗಂಟು ಹಾಕೋಣ. ಈ ಥರ ಗಂಟು ಹಾಕಿದ್ದಾದಮೇಲೆ ನೋಡಿ, ಈ ಥರ ಹೋಲ್ ಬರುತ್ತೆ ನಿಮಗೆ. ಗಂಟು ಹಾಕಿದ್ದಾದಮೇಲೆ ಅದರೊಳಗಡೆ ಕ್ರೋಷನ ಹಾಕ್ಕೊಳ್ಳೋಣ. ಕ್ರೋಷ ನೋಡಿ ಫ್ರೆಂಡ್ಸ್, ಇದೇ ಕ್ರೋಷ ನಾನು ಹೇಳಿದ್ದು ನೋಡಿ. ಈ ಥರ ಗಂಟು ಜಾರ್ಕೊಂಡು ಬರಬೇಕು. ನಾವು ಹಾಕಿದ ಗಂಟು ಎಳೆದ್ರೆ ನಮಗೆ ಅದು ಗಂಟು ಪಾಸ್ ಆಗಬೇಕು. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಬೆರಳಿಗೆ ಸುತ್ತಕೊಳ್ಳೋಣ. ನಮಗೆ ಗ್ರಿಪ್ ಸಿಗಬೇಕಲ್ವಾ, ಇಲ್ಲಾಂದರೆ ಮ್ಯಾಟ್ ಹಾಕೋಕ್ಕಾಗಲ್ಲ. ಗ್ರಿಪ್ ಸಿಗಬೇಕಲ್ವಾ, ಹಾಗಾಗಿ ಈ ಥರ ನೋಡಿ ಕ್ರೋಷದಲ್ಲಿ ಕ್ರೋಷನ ಆ ಓಲ ಒಳಗಡೆ ಹಾಕ್ಕೊಂಬಿಟ್ಟು ಈ ಥರ ಓಲ ಒಳಗಡೆ ಹಾಕ್ಕೊಂಬಿಟ್ಟು ನಾವು ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಅಲ್ಲಿ ಟೈಟಾಗಿ ಇಟ್ಕೊಳ್ಬೇಕಾಗತ್ತೆ. ಇವಾಗ ಕ್ರೋಷನ ಕ್ರೋಷದಿಂದ ನೋಡಿ ದಾರನ ತೊಗೊಂಬರೋಣ. ಈ ಥರ ದಾರನ ಹಿಡಿದು ಆ ಓಲ್ನಿಂದ ಹೇಳ್ಕೊಳ್ಳೋಣ ನೋಡಿ. ಈ ಥರ ಮತ್ತೆ ಸೇಮ್ ಅದೇ ಥರ ಮತ್ತೆ ಕ್ರೋಷದಲ್ಲಿ ದಾರನ ಈ ಥರ ಹಿಡಿದು ಹೇಳ್ಕೊಳ್ಳೋಣ. ಹೀಗೆ ನೋಡಿ ಮತ್ತೆ ಹೇಳ್ಕೊಳ್ಳೋಣ. ಇದೇ ಥರ ಆರು ಸರಿ ಮಾಡಬೇಕಾಗತ್ತೆ. ಸಿಕ್ಸ್ ಟೈಮ್ಸ್ ನೀವು ಈ ಥರ ಕ್ರೋಷದಿಂದ ಓಲಿಂದ ಆಚೆ ತೆಗೋಬೇಕಾಗತ್ತೆ. ಈ ಥರ ಸಿಕ್ಸ್ ಟೈಮ್ಸ್ ಮಾಡ್ಕೊಳ್ಳಿ. ಹೀಗೆ ನೋಡಿ ನಾವು ಜಡೆ ಹಾಕ್ತೀವಲ್ವಾ, ಆ ಥರ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಜಡೆ ಹಾಕೋ ಥರ ಬಂದಿದೆ, ಸೇಮ್ ಅದೇ ಥರನೇ ಬರೋದು ನೋಡಿ. ಲೆಫ್ಟ್ ಹ್ಯಾಂಡಲ್ಲಿ ಒಂದು ಫಿಂಗರ್ಗೆ ಸುತ್ತಕೋಬೇಕಾಗತ್ತೆ ನಮಗೆ, ಇಲ್ಲಾಂದರೆ ಗ್ರಿಪ್ ಸಿಗೋದಿಲ್ಲ. ಹಾಗಾಗಿ ಸುತ್ತಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ನಿಮಗೂ ಕೂಡ ಬರುತ್ತೆ ಮಾಡಲಿಕ್ಕೆ, ಟ್ರೈ ಮಾಡಿ ಅಷ್ಟೇ. ಒಂದೆರಡು ಸರಿ ಟ್ರೈ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇವಾಗ ನಾವು
ಕ್ರೋಶನ ಹಿಡಿದು ಅಲ್ಲಿ ಹೋಲ್ಗಳಿರುತ್ತಲ್ವ ನೋಡಿ, ಆ ಜಡೆ ಹಾಕಿದ್ವಲ್ಲ ಆ ಥರ ಹೋಲ್ ಕ್ರಿಯೇಟ್ ಆಗಿರುತ್ತೆ. ಆ ಹೋಲ್ ಒಳಗಡೆ ನಾವು ಚುಚ್ಚಬೇಕಾಗತ್ತೆ. ಈ ಥರ ಚುಚ್ಚಿಬಿಟ್ಟು ಮತ್ತೆ ಅಲ್ಲಿಂದ ದಾರನ ಎಳ್ಕೊಂಡು ಇವಾಗ ಮತ್ತೆ ದಾರನ ಆ ಎರಡು ಹೋಲ್ ಕ್ರಿಯೇಟ್ ಆಗುತ್ತೆ, ಅದರೊಳ ಆಚೆಯಿಂದ ತರಬೇಕಾಗತ್ತೆ ಅದರೊಳಗಡೆಯಿಂದ. ಈ ಥರ ನೋಡಿ, ಮತ್ತೆ ಇನ್ನೊಂದು ಹೋಲ್ಗೆ ಚುಚ್ಚೋಣ, ದಾರನ ತೊಗೊಂಡು ಬರೋಣ, ಮತ್ತೆ ದಾರನ ತೊಗೊಳ್ಳೋಣ, ಅದರೊಳಗಡೆಯಿಂದ ಆಚೆ ತೆಗೆಯೋಣ. ಇದೇ ಥರ ನೋಡಿ, ಮತ್ತೆ ಬೆರಳಿಗೆ ಸುತ್ತಕೊಂಡು ಟೈಟಾಗಿ ಹಿಡ್ಕೊಳ್ಳೋಣ. ಇವಾಗ ಇನ್ನೊಂದು ಹೋಲ್ ಇರುತ್ತಲ್ವ, ಒಂದು ಹೋಲ್ ಆದಮೇಲೆ ಪಕ್ಕದಲ್ಲಿ ಹೋಲ್ಗಳು ಇರುತ್ತೆ, ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಥರ ದಾರನ ತೊಗೊಂಡು ಬರಬೇಕಷ್ಟೆ. ಇದು ಫುಲ್ಲು ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು. ಇವಾಗ ಫುಲ್ಲು ಬಂದಿದ್ದೀನಿ ನೋಡಿ ಇಲ್ಲಿಂದ, ಇವಾಗ ಬಂದಿದ್ದೀನಿ ಅಲ್ಲಿ ಲಾಸ್ಟ್. ಆ ಕಡೆಯಿಂದ ಮತ್ತೆ ಈ ಥರ ಸರ್ಕಲ್ ಥರ ಬರಬೇಕಾಗತ್ತೆ. ಹೀಗೆ ಸರ್ಕಲ್ ಥರ ಬರಬೇಕಾಗತ್ತೆ. ಈ ಲಾಸ್ಟಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಹೋಲ್ ಕಾಣಿಸುತ್ತಲ್ವಾ, ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಬಟ್ಟೆನ ತೊಗೊಂಡು ಮಾಮೂಲಿ ಎರಡು ಹೋಲ್ ಒಳಗಡೆ ಆಚೆ ತೆಗೀರಿ ಅಷ್ಟೇ. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಈ ಥರ ಫುಲ್ಲು ನೀವು ಬರಬೇಕಾಗತ್ತೆ ನೋಡಿ. ಈ ಥರ ಬಂದಿದ್ದಾಯ್ತಲ್ವಾ, ಸೇಮ್ ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ. ಪೂರ್ತಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ನಾನು ಬರ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟಾಗಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ಇದು ಬ್ಯಾಕ್ ಸೈಡು, ಇದನ್ನು ಕಟ್ ಮಾಡಿ ತೆಗೆಯೋಣ. ಇದು ಫಸ್ಟ್ ಗಂಟಾಕಿದ್ದು ಇದು ಇತ್ತಲ್ವ ದಾರ, ಅದ್ರದ್ದು ಹೀಗೆ ಫುಲ್ಲು ರೌಂಡಲ್ಲಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಈ ರೌಂಡಲ್ಲಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಫುಲ್ ಸ್ಯಾರಿ ಏನಿದೆಯಲ್ವಾ ಅದೆಲ್ಲ ಖಾಲಿ ಆಗೋಷ್ಟರಲ್ಲಿ ನಿಮಗೆ ಒಂದು ಮ್ಯಾಟ್ ರೆಡಿ ಆಗಿರುತ್ತೆ. ನಾನು ಕೂಡ ಫುಲ್ ಮಾಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಮ್ಯಾಟು, ಚೆನ್ನಾಗಿದೆ ಅಲ್ವಾ. ಹೀಗೆ ಫುಲ್ ರೌಂಡ್ ಬಂದರೆ ನಿಮ್ಗೆ ಈ ಥರ ಬರುತ್ತೆ ಮ್ಯಾಟು. ಇದು ಉಲ್ಟಾ ಸೈಡು, ನೆಕ್ಸ್ಟ್ ಇದು ಸೀದಾ ಸೈಡು. ಎಷ್ಟು ಚೆನ್ನಾಗಿದೆ ಅಲ್ವಾ. ಹೀಗೆ ಫುಲ್ಲು ಇದನ್ನು ಮ್ಯಾಟನ್ನ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಮ್ಯಾಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಇವಾಗ ನಾನು ಹಾಕ್ಕೊಂಡು ಬಂದಿದ್ದೀನಿ ಫುಲ್ಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಚೆನ್ನಾಗಿದೆ ಅಲ್ವಾ. ಹೀಗೆ ಇನ್ನು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ಲಾಸ್ಟಲ್ಲಿ ಹೆಂಡ್ ನಾಟನ ಹಾಕೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದೆರಡು ಸಾರಿ ಮ್ಯಾಟನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಈ ಥರ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ ಎಂಡ್ನಲ್ಲಿ ನಿಮಗೆ ಇವಾಗ ನಾಟನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಫುಲ್ಲು ಇದನ್ನು ಹೇಳ್ಕೋಬೇಕಾಗತ್ತೆ. ಈ ಥರ ಪೂರ್ತಿ ಹೇಳ್ಕೊಂಬಿಡಿ. ಇದನ್ನು ಹೇಳ್ಕೊಂಡಿದ್ದಾದಮೇಲೆ ಈ ಥರ ಮತ್ತೆ ಅಲ್ಲೊಂದು ಹೋಲ್ಗೆ ಹೆಚ್ಚುಚ್ಚು ಬಿಟ್ಟು ಈ ಥರ ಹಾಫ್ ಹೇಳ್ಕೊಳ್ಳಿ, ಅರ್ಧ ಹೇಳ್ಕೊಳ್ಳಿ ಸಾಕು, ಫುಲ್ ಇಳಿಬೇಡಿ. ನೆಕ್ಸ್ಟು ಇವಾಗ ಇದನ್ನು ಹಿಡಿದು ನಾಟ್ ಹಾಕ್ಬೇಕಾಗತ್ತೆ. ಈ ಥರ ನಾಟ್ ಮಾಡಿ ಹೀಗೆ ಹೀಗೆ ಗಂಟು ಹಾಕಿ ಮತ್ತು ಇನ್ನೊಂದು ಗಂಟು ಹಾಕಿಬಿಟ್ಟು ಅದನ್ನು ಟ್ರಿಮ್ಮರಲ್ಲಿ ಕಟ್ ಮಾಡಿಬಿಡಿ ನೋಡಿ. ಇಷ್ಟೇ ಮುಗೀತು. ಇದನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ ಫ್ರೆಂಡ್ಸ್. ಮ್ಯಾಟು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಳೆ ಸ್ಯಾರಿನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರೋ ಮ್ಯಾಟನ್ನು ಮಾಡಿದ್ವಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯಮಾಡಿ ಫ್ರೆಂಡ್ಸ್, ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.